ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರೊಮ್ಯಾಂಟಿಕ್ ಆದ ಲಿರಿಕಲ್ ಪೊಯಮ್ದು ಸಮ್ಮರಿ ನೋಡೋಣ. ಅದು ವೆನ್ ಯು ಆರ್ ಓಲ್ಡ್, ರಿಟನ್ ಬೈ ವಿಲಿಯಂ ಬಟ್ಲರ್ ಏಟ್ಸ್. WP Yeats ಒಂದು ಫೇಮಸ್ ಆದ ಐರಿಷ್ ಪೊಯೆಟ್, ಡ್ರಮಾಟಿಸ್ಟ್ ಮತ್ತು ರೈಟರ್. ಇವ್ರು ಬರೆಯೋದೆಲ್ಲ ಮೋಸ್ಟ್ಲಿ ರೊಮ್ಯಾಂಟಿಕ್ ಪೊಯಮ್, ಸ್ಟೋರೀಸ್, ಲಿಟ್ರೇಚರ್ ಆಗಿರುತ್ತೆ. ಇವ್ರು ಬರೆದಿರೋ ಲಿಟ್ರೇಚರ್ಗೋಸ್ಕರ 1923 ನೋಬೆಲ್ ಪ್ರೈಸ್ ಸಹ ಸಿಕ್ಕಿರುತ್ತೆ. ಪದ್ಯದ ಕವಿ ಒನ್ ಸೈಡ್ ಆಗಿ ಲವ್ ಮಾಡ್ತಿದ್ದ ಮಾರ್ಟ್ ಗಾನ್ ಐರಿಷ್ ಆಕ್ಟ್ರೆಸ್ಗೆ ತುಂಬ ಸತಿ ಪ್ರಪೋಸ್ ಮಾಡಿರ್ತಾರೆ, ಲವ್ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಆದರೆ ಎಲ್ಲ ಟೈಮು ಮಾರ್ಟ್ ಗಾನ್ ಅವರು ಅವ್ರ ಲವ್ನ ರಿಜೆಕ್ಟ್ ಮಾಡ್ಕೊಂಬಂದಿರ್ತಾರೆ, ಅದ್ರ ಜೊತೆಗೆ ಬೇರೆಯವ್ರ ಜೊತೆ ಮದುವೆನೂ ಆಗ್ಬಿಡತ್ತೆ. ಈ ರಿಜೆಕ್ಷನ್ಸ್ ತಡ್ಕೊಳ್ಳೋಕ್ಕಾಗದೆ WB Yeats ಅವ್ರ ಮನಸ್ಸಲ್ಲಾಗಿದ್ದ ಕಷ್ಟ, ನೋವು, ಸಂಕಟ, ಪ್ಲಸ್ ನನ್ನ ಮಿಸ್ ಮಾಡಿ ಬೇರೆಯವ್ರನ್ನ ನೀನು ಮದುವೆ ಮಾಡಿದ್ಯ, ನನ್ನ ಲವ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ, ಇದಕ್ಕೆಲ್ಲಾನು ಫ್ಯೂಚರಲ್ಲಿ ನೀನು ತುಂಬಾ ಕಷ್ಟಪಡ್ತೀಯ, ಅದೆಲ್ಲ ಯಾವುದು ಅಂತ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಆದರೆ WB Yeats ಈ ಪೊಯಮಲ್ಲಿ ಎಲ್ಲೂ ಮಾರ್ಟ್ ಗಾನ್ಗೋಸ್ಕರನೇ ಈ ಪೊಯಮ್ನ ಬರೆದಿದ್ದೀನಿ ಅಂತ ಮೆನ್ಷನ್ ಮಾಡಿರಲ್ಲ, ಎಲ್ಲೂ ಹೇಳಿರಲ್ಲ. ಆದರೆ ಆ ಕಾಲದಲ್ಲಿ ಇದ್ದಿದ್ದ ಕ್ರಿಟಿಕ್ಸ್ ಎಲ್ಲರೂ ಈ ಪೊಯಮ್ ಅವ್ರಿಗೋಸ್ಕರನೇ ಬರೆದಿರೋದು ಅಂತ ಹೇಳಿದ್ದಾರೆ, ಬಟ್ ಕವಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬನ್ನಿ ಈಗ ಪೊಯಮ್ ಒಳಗೆ ಹೋಗೋಣ. ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ಆ್ಯಂಡ್ ನಾಡಿಂಗ್ ಬೈ ದಿ ಫೈರ್, ಟೇಕ್ ಡೌನ್ ದಿಸ್ ಬುಕ್ ಆ್ಯಂಡ್ ಸ್ಲೋಲಿ ರೀಡ್ ಆ್ಯಂಡ್ ಡ್ರೀಮ್ ಆಫ್ ದಿ ಸಾಫ್ಟ್ ಲುಕ್ ಯುವರ್ ಐಸ್ ಹ್ಯಾಡ್ ವಾನ್ಸ್ ಆ್ಯಂಡ್ ಆಫ್ ದ ಶ್ಯಾಡೋಸ್ ಡೀಪ್. ಹೌ ಮೆನಿ ಲವ್ಡ್ ಯುವರ್ ಮೊಮೆಂಟ್ಸ್ ಆಫ್ ಗ್ಲ್ಯಾಡ್ ಗ್ರೇಸ್ ಆ್ಯಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ, ಬಟ್ ಒನ್ ಮ್ಯಾನ್ ಲವ್ ದಿ ಪಿಲಿಗ್ರಿಮ್ ಸೋಲ್ ಇನ್ ಯು ಆ್ಯಂಡ್ ಲವ್ ದಿ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್ ಆ್ಯಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದಿ ಗ್ಲೋಯಿಂಗ್ ಬಾಸ್ ಮರ್ಮರ್ ಅ ಲಿಟಲ್ ಸ್ಯಾಡ್ಲಿ ಹೌ ಲವ್ ಫ್ಲೆಡ್ ಆ್ಯಂಡ್ ಪೇಸ್ಡ್ ಅಪಾನ್ ದಿ ಮೌಂಟೇನ್ಸ್ ಓವರ್ ಹೆಡ್ ಆ್ಯಂಡ್ ಹಿಡ್ ಇಸ್ ಫೇಸ್ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್. ತುಂಬ ಬ್ಯೂಟಿಫುಲ್ ಆದ ಪೊಯಮ್. ಈಗ ಸಮ್ಮರಿ ಬಗ್ಗೆ ನೋಡೋಣ. ಸ್ಟ್ಯಾಂಡ್ಸ್ No. 1, ಅವ್ರ ಲವರ್ ಯೌವನದಲ್ಲಿ ಇರಬೇಕಾದಾಗ ಈ ಪದ್ಯನ ಬರೀತಾರೆ. ಫಸ್ಟ್ ಲೈನಲ್ಲೇ ವೆನ್ ಯು ಆರ್ ಓಲ್ಡ್ ಅಂದರೆ ಫ್ಯೂಚರಲ್ಲಿ ನಿನಗೂ ವಯಸ್ಸಾಗುತ್ತೆ, ನೋಡೋಕ್ಕೆ ಅಜ್ಜಿ ಥರ ಇರ್ತೀಯ, ಕೂದಲೆಲ್ಲ ಬಿಳಿಯಾಗಿ ಕಣ್ಣು ತುಂಬ ನಿದ್ದೆ ತುಂಬಿಕೊಂಡಿರುತ್ತೆ, ವಯಸ್ಸಾಗಿರೋದಕ್ಕೆ ನಿನ್ನ ದೇಹ ಎಲ್ಲ ನಡುಕ್ತಾ ಇರುತ್ತೆ, ಬೆಂಕಿ ಮುಂದೆ ಕೂತು ಬೆಚ್ಚಗೆ ತಲಾಲಾಡಿಸ್ಕೊಂಡು ಈ ಬುಕ್ನ ಓದು ಅಂತ ಹೇಳ್ತಿದ್ದಾರೆ. ಕವಿ ಅವ್ರ ಗರ್ಲ್ಫ್ರೆಂಡ್ಗೆ ನಿನಗೂ ಒಂದಿನ ವಯಸ್ಸಾಗುತ್ತೆ, ವಯಸ್ಸಾದಾಗ ಹೆಂಗಿರ್ತೀಯ ಅನ್ನೋದನ್ನ ಯೌವನದಲ್ಲಿರಬೇಕಾದಾಗಲೇ ಯೋಚನೆ ಮಾಡು ಅಂತ ಹೇಳ್ತಿದ್ದಾರೆ. ಮತ್ತು ಕವಿ, ನೀನು ಯೌವನದಲ್ಲಿ ಎಷ್ಟು ಸೌಂದರ್ಯದಿಂದ ಇದ್ದೆ, ನಿನ್ನ ಕಣ್ಣು ತುಂಬ ಮೃದುವಾಗಿತ್ತು, ಆ ಕಣ್ಣಲ್ಲಿ ತುಂಬ ಕನಸನ್ನು ಹೊಂದಿದ್ದೆ, ಆ ಕಣ್ಣು ಎಲ್ಲರೂ ಸೆಳೆತಿತ್ತು, ಆದರೆ ಈಗ ನಿನ್ನ ಕಣ್ಣು ಸುತ್ತಲೂ ಕಪ್ಪು, ಅದರಲ್ಲಿ ಬರೀ ಕಷ್ಟ ನೋವು ಕಾಣ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕವಿ ಅವ್ರ ಗರ್ಲ್ಫ್ರೆಂಡ್ಗೆ ವಯಸ್ಸಾದ ಮೇಲೆ ಬುಕ್ನ ತಗೊಂಡು ಓದಬೇಕಾದಾಗ ಅವ್ರ ಯೌವನ ಕಾಲದಲ್ಲಿದ್ದ ಸುಂದರ ದಿನಗಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಪ್ಲಸ್ ಸೌಂದರ್ಯ ಅನ್ನೋದು ಬರೀ ಸ್ವಲ್ಪ ಕಾಲಕ್ಕೆ ಮಾತ್ರ ಇರುತ್ತೆ, ವರ್ಷಗಳು ಆಗ್ತಾ ಆಗ್ತಾ ಅದೆಲ್ಲ ಒಂದಿನ ಮಾಯವಾಗುತ್ತೆ ಅಂತ ಹೇಳ್ತಿದ್ದಾರೆ. Stanza No. 2, ಕವಿಯು ನಿನ್ನ ಯೌವನದಲ್ಲಿ ಎಷ್ಟು ಜನ ನಿನ್ನ ಹಿಂದೆ ಬಂದಿದ್ದಾರೆ, ನಿನ್ನ ಸೌಂದರ್ಯನ ಮೆಚ್ಚಿ ತುಂಬ ಜನ ಲವ್ ಮಾಡ್ತೀನಿ ಅಂತಲೂ ಬಂದಿದ್ದಾರೆ, ಅವರೆಲ್ಲರೂ ನಿನ್ನ ಸುಂದರವಾದ ಕಣ್ಣು ಮೂಗು ಬರೀ ದೇಹನ ನೋಡಷ್ಟೇ ಬಂದಿರೋದು, ಅದೆಲ್ಲ ನಿಜವಾದ ಪ್ರೀತಿಯಲ್ಲ, ಜಸ್ಟ್ ಇನ್ಫ್ಯಾಚುವೇಷನ್. ಆದರೆ ಒಬ್ಬ ಇದ್ದಾನೆ ನಿನ್ನ ದೈಹಿಕ ಸೌಂದರ್ಯನ ನೋಡದೆ ನಿನ್ನ ಮನಸ್ಸಿನ ಸೌಂದರ್ಯವನ್ನು ಮೆಚ್ಚಿ ಆ ಆತ್ಮನ ಕಂಪ್ಲೀಟಾಗಿ ನಂಬಿ ನಿನ್ನ ಸೋಲ್ನ ದೇವರಿಗೆ ಸಮಾನವಾಗಿ ನೋಡ್ತಾನೆ. ಅವನಿಗೆ ನೀನು ಹೆಂಗೆ ಇದ್ರು, ಎಷ್ಟೇ ವಯಸ್ಸಾಗಿದ್ರು, ಬೆನ್ನೆಲ್ಲ ಗೂಂಡ್ ಬಿದ್ದಿದ್ರು, ಅವನ ಕಣ್ಣಿಗೆ ನೀನು ಸುಂದರವಾದ ಮಹಿಳೆಯಾಗಿನೇ ಕಾಣ್ತೀಯ, ಯಾಕಂದರೆ ಅವನು ನಿಜವಾಗಿ ಪ್ರೀತಿ ಮಾಡಿದ್ದು ನಿನ್ನ ದೈಹಿಕ ಸೌಂದರ್ಯ ನೋಡಿ ಅಲ್ಲ, ನಿನ್ನ ಆಳವಾದ ಮನಸ್ಸಿನ ಸೌಂದರ್ಯವನ್ನು ನೋಡಿ. ಮನಸ್ಸಿಗೆ ಯಾವಾಗಲೂ ವಯಸ್ಸಾಗಲ್ಲ ಅಂತ ಹೇಳ್ತಿದ್ದಾರೆ, ಅದು ಬೇರೆ ಯಾರೂ ಅಲ್ಲ ನಾನೇ ಅಂತಲೂ ಸಹ ಹೇಳ್ತಿದ್ದಾರೆ. Stanza No. 3, ಕವಿಯು ನನ್ನ ಬೇಡ ಅಂತ ಹೇಳಿ ಹೋಗಿದ್ಯ, ಇವಾಗ ನಿಂಗೇನು ಗೊತ್ತಾಗಲ್ಲ, ವಯಸ್ಸಾದ ಮೇಲೆ ಖಂಡಿತ ನಿನ್ನನ್ನು ಮಿಸ್ ಮಾಡ್ತೀಯ, ನನ್ನ ಲವ್ನ ಮಿಸ್ ಮಾಡ್ತೀಯ, ನನ್ನ ಆಳವಾದ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಆವಾಗ ಯೋಚನೆ ಮಾಡ್ತೀಯ, ನನ್ನ ಪ್ರೀತಿನ ಅನುಭವಿಸೋಕ್ಕೆ ನಿಂಗೆ ಬೇರೆ ದಾರಿ ಸಿಕ್ಕಿಲ್ಲ ಅಂತ ಆವಾಗ ಕಷ್ಟಪಡ್ತೀಯ, ನನ್ನ ಪ್ರೀತಿನ ಅನುಭವಿಸವಿಲ್ಲವೇ ಅಂತ ನೀನು ಕಷ್ಟಪಡ್ತೀಯ, ನಾನು ನಿನ್ನ ಮೇಲಿಟ್ಟಿರೋ ಪ್ರೀತಿ ಯಾವಾಗಲೂ ಉಳಿಯುತ್ತೆ, ಆದರೆ ಅದನ್ನ ತಲುಪಲು ನಿನಗೆ ಸಾಧ್ಯವಿರಲ್ಲ. ಪ್ಲಸ್ ನನ್ನ ಜೊತೆ ಜೀವನವೆಂಬ ಸ್ವರ್ಗವನ್ನು ನೋಡಿ ಅದರಲ್ಲಿರೋ ನಕ್ಷತ್ರಗಳನ್ನ ಕಿತ್ಕೊಳ್ಳೋಕ್ಕೆ ಸಾಧ್ಯವಿರಲ್ಲ, ಯಾಕಂದರೆ ಕಾಲ ಮಿಂಚಿ ಹೋಗಿರುತ್ತೆ. ನೀನು ನನ್ನ ಕಳೆದುಕೊಂಡಿದ್ದಕ್ಕೆ ಲೈಫಲ್ಲಿ ತುಂಬಾ ಮಿಸ್ ಮಾಡ್ತೀಯ,
ನಿಂಗೆ ವಯಸ್ಸಾದಾಗ ತನ್ನ ಆತ್ಮ ಮನಸ್ಸನ್ನು ಪ್ರೀತಿಸಿದ ಒಬ್ಬ ವ್ಯಕ್ತಿನ ಕಳೆದುಕೊಂಡಿದ್ದಕ್ಕಾಗಿ ಲೈಫಲ್ಲಿ ತುಂಬಾ ರಿಗ್ರೆಟ್ ಮಾಡ್ತೀಯ ಅಂತೆಲ್ಲನೂ ತನ್ನ ನೋವು ಕಷ್ಟ ಸಂಕಟಗಳನ್ನು ಕವಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಸೊ ಫೈನಲಿ ಕವಿಯು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲನೂ ಮಿಕ್ಸ್ ಮಾಡಿ ನನ್ನ ಪ್ರೀತಿನ ಒಪ್ತೇ ಇರೋದಕ್ಕೆ ನೀನು ಹೆಂಗೆಲ್ಲ ಕಷ್ಟಪಡ್ತೀಯ, ನನ್ನ ನಿಜವಾದ ಪ್ರೀತಿಗೆ ನಿಂಗೆ ಬೆಲೆ ಕೊಟ್ಟಿಲ್ಲ, ನನ್ನ ಪ್ರೀತಿ ಮತ್ತು ನನ್ನ ಜೊತೆ ಕಳೆಯುವ ಎಲ್ಲ ಸುಂದರ ಕ್ಷಣಗಳನ್ನು ನೀನು ಮಿಸ್ ಮಾಡ್ತೀಯ ಅಂತೆಲ್ಲ ಕವಿ ಪದ್ಯದ ಮೂಲಕ ಪ್ರೀತಿಯ ಆಳವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಿಂದ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ ಪ್ರೀತಿ ಅನ್ನೋದು ಜಸ್ಟ್ ಸುಂದರವಾದ ಮುಖ ನೋಡಿ ಬರೋದಲ್ಲ, ಆ ಥರ ಬರೋದನ್ನ ಇನ್ಫ್ಯಾಕ್ಚುವೇಷನ್ ಅಂತ ಹೇಳ್ತಾರೆ. ಒಳಗಿರುವ ಆತ್ಮ ಮನಸ್ಸನ್ನು ನೋಡಿ ಬರೋದೇ ನಿಜವಾದ ಪ್ರೀತಿ. ಸೊ ನಮ್ಮ ಕೆಲಸ ಏನಂದರೆ ನಮ್ಮ ಮನಸ್ಸನ್ನು ಸುಂದರವಾಗಿ ಇಟ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಸುಂದರವಾದ ಮನಸ್ಸನ್ನು ನೋಡಿ ಎಲ್ರಿಗೂ ನಿಜವಾದ ಪ್ರೀತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.